ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಂಪುಟದ ಸರ್ಕಸ್ ಜೋರಾಗಿ ಶುರುವಾಗ್ತಾ ಇದೆ. ಸಿಎಂ ಮೇಲೆ ಪ್ರೆಷರು ಇದ್ದೇ ಇದೆ. ಎಲೆಕ್ಷನ್ಗೆ ಕೇಸರಿ ತಯಾರಿ. ವಾರಕ್ಕೊಮ್ಮೆ ಸಚಿವರ ಜಾತಕ. ಆಪರೇಷನ್ ಕಮಲ ಯಾರ ಗಾಳ. 2023 ಟಾರ್ಗೆಟ್. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಈಗ ತೆರೆದಿಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಥವಾ ಪುನರಚನೆ ಆಗ್ತಾ ಇದೆಯೋ, ಒಟ್ಟಲ್ಲಿ ಆ ಗಳಿಗೆ ಹತ್ತಿರಕ್ಕಂತೂ ಬರ್ತಾ ಇದೆ. ಸಂಪುಟ ಸಂಕಟಕ್ಕೆ ಮತ್ತೆ ಸಿಕ್ಕಾಕೊಂಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಬ್ರೇಕಿಂಗ್ ನ್ಯೂಸ್. ಹೊಸ ವರ್ಷ ಅಂದ್ರು, ಆಮೇಲೆ ಶಿವರಾತ್ರಿ ಆಯ್ತು, ಯುಗಾದಿ ಆಯ್ತು, ಮುಂದಕ್ಕೆ ಹೋಗ್ತಾ ಇದೆ. ಮತ್ತೆ ಸಂಪುಟ ಸರ್ಕಸ್ ಗರಿಗೆ ಎದುರ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತೆ ಬಿಸಿ ತುಪ್ಪ. April 30 ತಾರೀಕು ಬಸವರಾಜ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಸಿಎಂ ದೆಹಲಿ ಪ್ರವಾಸ ಫಿಕ್ಸ್ ಆಗ್ತಾ ಇದ್ದ ಹಾಗೇನೆ ಆಕಾಂಕ್ಷೆಗಳು ಅಲರ್ಟ್ ಆಗ್ಬಿಟ್ರು. ಒಂಥರ ಹಂಗೆ ಪ್ರತಿ ಸಾರಿ ಇವರು ದೆಹಲಿಗೆ ಹೋಗ್ತೀವಿ ಅಂದ ತಕ್ಷಣ ಬೇರೆಲ್ಲ ರೆಡಿ ಆಗ್ಬಿಡ್ತಾರೆ. ವಿಷಯ ಗೊತ್ತಾಗ್ತಾ ಇದ್ದಾಗೆ ಸಿಎಂ ಮನೆಗೆ ಆಕಾಂಕ್ಷೆಗಳ ದಂಡು. ಮಂತ್ರಿ ಸ್ಥಾನಕ್ಕೆ ನಮ್ಮನ್ನು ಪರಿಗಣಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಅರ್ಜಿ ಹಾಕ್ತಿದ್ದಾರೆ. ಸಿಪಿ ಯೋಗೇಶ್ವರ್, ಆನಂದ್ ಮಾಮನಿ ಸೇರಿದಂತೆ ಹಲವಾರು ಜನ ಭೇಟಿ ಕೊಡ್ತಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ನಿವಾಸ. ಸಿಎಂ ಹತ್ರ ಆಕಾಂಕ್ಷಿಗಳು ಮನವಿ ಮಾಡ್ತಿದ್ದಾರೆ. April 29 ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ ಬೊಮ್ಮಾಯಿ ಅವರು. April 30 ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಸಿಎಂ ಭಾಗವಹಿಸ್ತಾ ಇದ್ದಾರೆ. ಆ ಸಮ್ಮೇಳನ ಆದಮೇಲೆ ವರಿಷ್ಠರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ. ಒನ್ಸ್ ಅಗೇನ್ ಪುನರಚನೆ ಮಾಡ್ತಾರೋ ಅಥವಾ ವಿಸ್ತರಣೆ ಮಾಡ್ತಾರೋ ಅನ್ನೋದು ಈಗಿರುವಂಥ ಕ್ವಶನ್ ಮಾರ್ಕ್. ಯಾವುದಕ್ಕೆ ಗ್ರೀನ್ ಸಿಗಲ್ ಸಿಗುತ್ತೆ ಅನ್ನೋದು ಈಗಲೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಫಿಕ್ಸ್ ಆಗ್ತಿದ್ದಾಗೇನೆ ಒಬ್ಬೊಬ್ಬರಾಗಿ ಅವ್ರ ಮನೆ ಕಡೆ ಬರ್ತಾ ಇದ್ದಾರೆ. ಒಂದು ಕಡೆ ಆಕಾಂಕ್ಷಿಗಳು ನಮಗೆ ಸಚಿವ ಸ್ಥಾನ ಬೇಕು ಅಂತಿದ್ರೆ, ಮಗದೊಂದು ಕಡೆ ಯಾರ್ಯಾರು ಸಚಿವರಿದ್ದಾರೋ ಅವ್ರಿಗೊಂದು ಸ್ವಲ್ಪ ಡವ ಡವ ಅಂದರೆ ಟೆನ್ಷನ್ ಶುರುವಾಗ್ತಾ ಇದೆ. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಕೆಲವರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ಸಾಧ್ಯತೆ ಅಂತೆ. ಬ್ರೇಕಿಂಗ್ ನ್ಯೂಸ್. ಒಂದಂತೂ ನಿಜ, ಕೆಲವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲಾಗುತ್ತೆ ಅನ್ನೋದು. ಹಾಗಾಗಿನೇ ಟೆನ್ಷನ್, ಯಾರದಪ್ಪ ಬಿಟ್ಬಿಡ್ತಾರೆ, ಏನಾಗುತ್ತಪ್ಪ ಅಂತ. ಹೊಸಬರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಬಿಕಾಸ್ 2023 ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪುನರ್ರಚನೆ ಆಗುತ್ತೋ ವಿಸ್ತರಣೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಅದರ ಟಾರ್ಗೆಟ್ ಮಾತ್ರ ಅದೇ. ಸಚಿವರ ಕಾರ್ಯವೈಖರಿ ಬಗ್ಗೆ ಅಮಿತ್ ಶಾ ಟೀಮ್ ನಿಗಾ ಇಟ್ಟಿದ್ದಾರೆ. ಜಿಲ್ಲೆಗಳಲ್ಲಿನ ಸಚಿವರ ಸಾಮರ್ಥ್ಯದ ಬಗ್ಗೆ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದಾರೆ. ಸಚಿವರ ಸಾಮರ್ಥ್ಯ, ಜನಗಳ ಜೊತೆ ಒಡನಾಟ, ಅವರ ವ್ಯಕ್ತಿತ್ವ ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡ್ತಾರೆ, ಅಂದರೆ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಸ್ವಂತ ಊರನ್ನು ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಭಾವ ಹೇಗೆ ಇಟ್ಕೊಂಡಿದ್ದಾರೆ ಇವರು ಅನ್ನೋದು ಕೂಡ ಗಮನ ಇಟ್ಟಿದ್ದಾರೆ. ಚುನಾವಣೆಯಲ್ಲಿ ಎಷ್ಟು ಗೆಲ್ಬೋದು ಅನ್ನೋ ರಿಪೋರ್ಟ್ ಕೂಡ, ಇಂಟರ್ನಲ್ ರಿಪೋರ್ಟ್, ಅದನ್ನು ಕೂಡ ತರಿಸ್ಕೊಂಡಿದ್ದಾರೆ ಅಮಿತ್ ಶಾ ಮತ್ತು ಅವರ ಟೀಮ್ನವರು. ಪ್ರತಿ ವಾರಕ್ಕೊಮ್ಮೆ ಹೈಕಮಾಂಡ್ಗೆ ರಿಪೋರ್ಟನ್ನು ರವಾನೆ ಮಾಡ್ತಿದ್ದಾರೆ. ಸಂಪುಟ ಸಚಿವರ ಕಾರ್ಯದ ಬಗ್ಗೆ ರಿಪೋರ್ಟ್ ರೆಡಿ ಆಯಿತು. ರಿಪೋರ್ಟ್ ಕಾರ್ಡ್ ಮೇಲೆ ನಿಂತಿದೆ ಮಂತ್ರಿಗಿರಿ, ಯಾರಿಗೆ ಸಿಗುತ್ತೆ ಅನ್ನೋ ಹಣೆ ಬರ. ಪುನರ್ರಚನೆ ವೇಳೆ ಈ ರಿಪೋರ್ಟ್ ನೋಡಿಯೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಮತ್ತೊಂದು ಕ್ವಶನ್ ಮಾರ್ಕ್ ಶುರುವಾಗಿದೆ, ಅದು ಹಳೆ ಮೈಸೂರು ಭಾಗ ಅಂದರೆ ಮಂಡ್ಯ ಕಡೆ. BJP ಸೇರ್ತಾರಾ ಸಂಸದೆ ಸುಮಲತಾ ಅಂಬರೀಶ್ ಅನ್ನೋ ಪ್ರಶ್ನೆ. BJP ಸೇರೋದ್ರ ಬಗ್ಗೆ ಸಿಎಂ ಜೊತೆ ಮಹತ್ವದ ಮಾತುಕತೆ ಆಗಿದೆಯಂತೆ. ನಿನ್ನೆ ಸಂಜೆ ಸಿಎಂ ಭೇಟಿಯಾದರು ಸಂಸದೆ ಸುಮಲತಾ ಅಂಬರೀಶ್. ಬ್ರೇಕಿಂಗ್ ನ್ಯೂಸ್. ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರು, ಸಂಸದರು ಹೋಗಿದ್ರು. ಅದಾದ ನಂತರ ಅವರಿಬ್ಬರು ಕೂಡ ಸಮಾಲೋಚನೆ ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವ್ರ ಜೊತೆ ಪುತ್ರ ಅಭಿಷೇಕ್ ಗೌಡ ಇದ್ರು, ರಾಕ್ಲೆ ವೆಂಕಟೇಶ್ ಕೂಡ ಇದ್ರು. ನಿನ್ನೆ ತಾನೇ ಸುಮಲತಾ ಅವರು BJP ಸೇರೋದ್ರ ಬಗ್ಗೆ BJPಗರು ಸುಳಿವು ಕೊಡ್ತಾ ಇದ್ರು. BJPಗೆ ಸಂಸದರೊಬ್ಬರು ಸೇರ್ತಾರೆ ಅಂತ CT ರವಿಯವರ ಹೇಳಿಕೆ ಇತ್ತು, ನಾರಾಯಣಗೌಡರ ಹೇಳಿಕೆ ಇತ್ತು. BJP ನಾಯಕರ ಹೇಳಿಕೆ ಬೆನ್ನಲ್ಲೇ ಇವರಿಬ್ಬರ ಭೇಟಿ ಕುತೂಹಲವನ್ನಂತೂ ಕೆರಳಿಸಿದೆ. ಸುಮಲತಾ ಅವರ ನಡೆ ಏನು ಅನ್ನೋದು ಈಗಿರುವಂಥ ಕುತೂಹಲ. ಲೆಟ್ಸ್ ಗೋ ಲೈವ್. ಈಗಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ.
ಮತ್ತೆ ಗರಿಗೆದರಿದೆ ವಾತಾವರಣ. ಯಾರಿಗೆ ಸಿಗುತ್ತಪ್ಪ ಮಂತ್ರಿ ಸ್ಥಾನ ಅಂತ, ಇನ್ನೊಂದು ಕಡೆ ಎಲ್ಲೊಟ್ಟೋಗ್ಬಿಡುತ್ತಪ್ಪ ಮಂತ್ರಿ ಸ್ಥಾನ ಅಂತ. ಏನಾಗ್ತಿದೆ ಬಿಜೆಪಿಯ ಆಂತರಿಕವಾಗಿ ಮತ್ತು ಹೈಕಮಾಂಡ್ ಅಂಗಳದಲ್ಲಿ? ಖಂಡಿತವಾಗ್ಲೂ ಹರೀಶ್, ಮುಖ್ಯವಾಗಿ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಇದೇ ಒಂದು 30ನೇ ತಾರೀಕು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಒಂದು ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷೆಗಳು ಒತ್ತಡದ ಮೇಲೆ ಒತ್ತಡವನ್ನು ಆಗ್ತಿದ್ದಾರೆ, ನಮಗೆ ಈ ಬಾರಿ ಪರಿಗಣಿಸಬೇಕು ಅನ್ನುವಂಥದ್ದು. ಮತ್ತು ಎಲ್ಲೊಂದು ಕಡೆ ಅಲ್ಲಿ ಇರತಕ್ಕಂಥ ಸಚಿವರುಗಳನ್ನ ಕೈಬಿಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ರು ಕೂಡ, ಎಲ್ಲೊಂದು ಕಡೆ ಅಂತಿಮವಾಗಿ ಕೂಡ ಒಂದು ರೀತಿ ತಮ್ಮ ಆಂತರಿಕ ವರದಿ ಮೇಲೆ ಆ ಒಂದು ಸಚಿವರನ್ನ ಮುಂದುವರಿಸಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಅಮಿತ್ ಶಾ ಟೀಮ್ ಏನಿದೆ ಅದು ರಾಜ್ಯದಲ್ಲಿ ಈಗಾಗಲೇ ಬಿಡಿಬಿಟ್ಟಿದೆ. ಅಮಿತ್ ಶಾ ಅವರು ಯಾವಾಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು ಅದಾದ ನಂತರವಾಗಿ ಈಗ ಆ ಒಂದು ಟೀಮ್ ಕೂಡ ಈಗ ರಾಜ್ಯದಲ್ಲಿ ಬಿಡುವನ್ನು ಬಿಟ್ಟಿರುವಂಥದ್ದು. ಮುಖ್ಯವಾಗಿ ಪ್ರತಿ ವಾರ ಅಂದರೆ ರಾಜ್ಯದ ಅಲ್ಲಿ ವಾತಾವರಣ ಯಾವ ರೀತಿ ಇದೆ, ಅಂದರೆ ಪಕ್ಷದ ಪರವಾಗಿದೆಯಾ ಅಥವಾ ವಿರುದ್ಧವಾಗಿದೆಯಾ, ಆಡಳಿತ ವಿರುದ್ಧ ಇದೆಯಾ, ಸರ್ಕಾರದ ವಿರುದ್ಧವಾಗಿದೆಯಾ ಅನ್ನೋದ್ರ ಬಗ್ಗೆ ಒಂದು ವಾತಾವರಣದ ವರದಿಯನ್ನು ಪ್ರತಿ ವಾರಕ್ಕೊಮ್ಮೆ ಈಗಾಗಲೇ ಅಮಿತ್ ಶಾ ಟೀಮ್ ಏನಿದೆ ಅದು ಹೈಕಮಾಂಡ್ ರವಾನೆ ಮಾಡುವ ಒಂದು ಕೆಲಸವನ್ನು ಮಾಡ್ತಿದೆ. ಈ ಮುಖ್ಯವಾಗಿ ಈಗಾಗಲೇ ಸಂಪುಟ ಪುನರಚನೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ಕೂಡ ಒಂದು ರಿಪೋರ್ಟ್ ಸಂಗ್ರಹ ಮಾಡುವ ಒಂದು ಕೆಲಸವನ್ನು ಕೂಡ ಇದೀಗ ಅಮಿತ್ ಶಾ ಟೀಮ್ ಅವರು ಮಾಡಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅವರ ವ್ಯಕ್ತಿತ್ವ ಸಾಮರ್ಥ್ಯ ಜೊತೆಗೆ ಬೇರೆ ಜಿಲ್ಲೆಗಳಲ್ಲಿ ಅವರು ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಮತ್ತು ಈಗಾಗಲೇ ಒಂದಷ್ಟು ಜನ ಸಚಿವರನ್ನ ತವರು ಜಿಲ್ಲೆ ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗೂ ಕೂಡ ಉಸ್ತುವಾರಿಯಾಗಿ ನೇಮಕವನ್ನು ಮಾಡಿದರೆ ಆ ಒಂದು ಜಿಲ್ಲೆಗಳಲ್ಲಿ ಯಾವ ರೀತಿ ಅವರ ಕೆಲಸ ಕಾರ್ಯ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಒಂದಷ್ಟು ರಿಪೋರ್ಟ್ ಅನ್ನು ಸಂಗ್ರಹ ಮಾಡಿ ಅದನ್ನ ಹೈಕಮಾಂಡ್ಗೆ ರವಾನೆ ಮಾಡುವ ಒಂದು ಕೆಲಸವನ್ನ ಈ ಒಂದು ಅಮಿತ್ ಶಾ ಟೀಮ್ ಅವರು ಮಾಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಸಚಿವರು ಮತ್ತೆ ಸಚಿವರ ಬಗ್ಗೆ ಏನೇ ಹೇಳಿದ್ರು ಕೂಡ ಅಂತಿಮವಾಗಿ ಮಣೆ ಹಾಕುವಂಥದ್ದು, ಅಂದರೆ ಸಚಿವರನ್ನ ಮುಂದುವರಿಸಬೇಕಾ ಸಂಪುಟದಲ್ಲಿ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಮಣೆ ಹಾಕುವಂಥದ್ದು ಇದೇ ಅಮಿತ್ ಶಾ ಟೀಮ್ ಏನು ಕೊಟ್ಟಿದೆ ರಿಪೋರ್ಟ್, ಅದರ ಆಧಾರದ ಮೇಲೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಅದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಮುಖ್ಯವಾಗಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಕಣ್ಣನ್ನು ಇಟ್ಟಿರುವಂಥದ್ದು. ಇನ್ನು ಚುನಾವಣೆ 11 ತಿಂಗಳು ಇರುವಂಥ ಸಂದರ್ಭ ಅಲ್ಲದೇ ಅಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು, ಮತ್ತು ಸ್ವತಃ ಪಕ್ಷ ಸಂಘಟನೆ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಪಕ್ಷಕ್ಕೆ. ಆದರೆ ಬೇರೆ ಪಕ್ಷದ ಅನ್ಯ ಪಕ್ಷದಿಂದ ಒಂದಷ್ಟು ಜನ ಸೆಳೆಯುವಂಥದ್ದಾಗಿರ್ಬೋದು, ಅವ್ರನ್ನ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಕಣಕ್ಕಿಳಿಸುವಂಥದ್ದಾಗಿರ್ಬೋದು, ಮತ್ತು ಪ್ರಮುಖವಾಗಿ ಹಾಲಿ ಸಂಸದರೊಬ್ಬರನ್ನ ಈಗಾಗಲೇ ಗಾಳ ಹಾಕುವಂಥ ಕೆಲಸಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳನ್ನು ಸಂಸದೆ ಮಂಡ್ಯ ಸಂಸದರೇ ಆಗಿರತಕ್ಕಂಥ ಸುಮಲತೆ ಅಂಬರೀಷ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಅಂದರೆ ಸೋಮವಾರ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳು ಏನು ಮದುವೆ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ರು, ಅಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ಸುಮಲತಾ ಅಂಬರೀಷ್ ಅವರು ಸುಮಾರು ಹೊತ್ತುಗಳ ಕಾಲ ಮಾತುಕತೆ ನಡೆಸಿದರೆ, ಅಂದರೆ ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಸದ ಸುಮಲತಾ ಅಂಬರೀಷ್ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ. ಇಲ್ಲ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅನ್ನುವಂಥದ್ದು, ಅಂದರೆ ಸುಮಲತಾ ಅಂಬರೀಷ್ ಅವ್ರನ್ನ ಬಿಜೆಪಿ ಸೇರ್ಪಡೆ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಸುಮಲತಾ ಅಂಬರೀಷ್ ಅವರ ಜೊತೆಗೆ ವಿಸ್ತೃತ ಚರ್ಚೆಯನ್ನು ಮಾಡಿದರೆ ಅವರ ಬೇಡಿಕೆಯನ್ನು ಬಿಜೆಪಿ ಹೈಕಮಾಂಡ್ಗೆ ಗಮನಕ್ಕೆ ತರುವಂಥದ್ದಾಗಿರ್ಬೋದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ಈಗಾಗಲೇ ಎಲ್ಲ ಒಂದು ಕಡೆ ಮೇ ಅಂತ್ಯದ ಒಳಗೆ, ಅಂದರೆ ಮೇ ಅಂತ್ಯದ ಕೊನೆಗೆ ಮುಖ್ಯವಾಗಿ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಮಂಡ್ಯ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಅಲ್ಲಿ ಬೃಹತ್ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಇಲ್ಲ ಒಂದು ಕಡೆ ಒಂದು ರೀತಿ ಹೈಕಮಾಂಡಿಂದ ಯಾರು ಅಂದ್ಕೊಳ್ದಿರಲ್ಲ ಒಳಗೆ ಬಂದ್ಬಿಡ್ತಾರೆ ಕ್ಯಾಬಿನೆಟ್ಗೆ ಈ ಬಾರಿ ಆ ಥರ ಹೊಸಬರಿಗೆ, ಬಿಕಾಸ್ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾರಿಗೆಲ್ಲ ಸಂಭಾವ್ಯರ ಪಟ್ಟಿಯಲ್ಲಿ ಇಲ್ಲಪ್ಪ ಈ ಭಾಗದಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ ಈ ಸರ್ ಸಿಗುತ್ತೆ ಆ ಥರದ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಖಂಡಿತವಾಗ್ಲೂ ಹರೀಶ್ ಇದೆ, ಯಾಕಂದರೆ ಮುಖ್ಯವಾಗಿ ಚುನಾವಣೆಗೆ ಇನ್ನು 11 ತಿಂಗಳು ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೊಸರುವಿಗೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದಷ್ಟು ಸಂಭಾವ್ಯ ಶಾಸಕರ ಪಟ್ಟಿಯನ್ನು ಕೂಡ ಸಚಿವರ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳ್ತೋ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಲಿದ್ದಾರೆ. ಆದರೆ ಈಗ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಂದರೆ ಈಗಾಗಲೇ ಜಿಲ್ಲಾವಾರು ಕೂಡ ಪರಿಗಣಿಸಬೇಕಾದಂಥ ಅಗತ್ಯತೆ ಇದೆ. ಈಗಾಗಲೇ ಸಂಪುಟದಲ್ಲಿ ಪ್ರಮುಖವಾಗಿ ಮೂಲ ಬಿಜೆಪಿಗರನ್ನ ವಲಸಿಗರೇ ಹೆಚ್ಚಿರುವಂಥದ್ದು, ಹೀಗಾಗಿ ಎಲ್ಲೊಂದು ಕಡೆ ವಲಸಿಗರನ್ನು ಒಂದಷ್ಟು ಜನ ಕೈಬಿಟ್ಟು ಮೂಲ ಬಿಜೆಪಿಗೆ ಅಂದರೆ ಯಾರು ನಿಷ್ಠಾವಂತ ಶಾಸಕರು ಇರ್ತಾರೆ ಅವರಿಗೆ ಪಕ್ಷ ಏನು ಸಂಪುಟದಲ್ಲಿ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ, ಅಂದರೆ ಜಿಲ್ಲಾವಾರು ಅಂದರೆ ಎಲ್ಲ ಜಿಲ್ಲಾವಾರು ಕೂಡ ಪರಿಗಣಿಸಬೇಕಾಗುತ್ತೆ ಸಂಪುಟದಲ್ಲಿ. ಜಿಲ್ಲಾವಾರು ಕೊಟ್ಟರೆ ಮಾತ್ರ ಏನು ಪಕ್ಷದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಬೋದು. ಆ ಒಂದು ತಂತ್ರಗಾರಿಕೆ ಮಾಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಮಾಡಿದರೆ, ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೊಡಬೇಕು ಅನ್ನೋದು ಪ್ರಾದೇಶಿಕವಾಗಿ ಆಗಿರ್ಬೋದು ಮತ್ತು ಸಮುದಾಯವಾರ ಆಗಿರ್ಬೋದು, ಯಾರು ಪ್ರಭಾವಿಯಾಗಿದ್ದಾರೆ ಯಾರು ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಎಂ ಎಲ್ ಎಗಳನ್ನು ಅಂದರೆ ಶಾಸಕರನ್ನ ಗೆಲ್ಲಿಸ್ತಾರೆ,
ಅಂಥವ್ರಿಗೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇದೇ April 30 ದೆಹಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಸಂಪುಟ ಪುನರ್ರಚನೆಗೆ ಅಂತಿಮವಾದಂಥ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದೇನಿದ್ರು ಕೂಡ ಈ ಬಾರಿಯ ಸಂಪುಟ ಪುನರ್ರಚನೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ಸತ್ಯ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕಳೆದ 1 ತಿಂಗಳ ಗ್ಯಾಪ್ ಅಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಹಾಗಾದ್ರೆ ಎಲ್ಲೆಲ್ಲಿದೆ ಡೇಂಜರ್ ಟ್ರಾನ್ಸ್ಫಾರ್ಮರ್ಸ್ಗಳು? ಸಿಲಿಕಾನ್ ಸಿಟಿ ಜನರೇ, ಈ ಕಡೆ ತಿರುಗಿಯೂ ನೋಡಬೇಡಿ ಅಂತ ಎಚ್ಚರಿಕೆ ಇದು. ಕಣ್ಮುಚ್ಚಿ ಕೂತಿದ್ಯಾ ಹಾಗಿದ್ರೆ ಬೆಸ್ಕಾಂ, ಇನ್ನೆಷ್ಟು ಜನರು ಬರೀಬೇಕು ಇವ್ರಿಗೆ. ಈ ಹೊತ್ತಿನ ಸ್ಪೆಷಲ್ ಕಿಲ್ಲರ್ ಟ್ರಾನ್ಸ್ಫಾರ್ಮರ್, ನ್ಯೂಸ್ 18 ನ ರಿಯಾಲಿಟಿ ಚೆಕ್. ನಿಶ್ಚಿತಾರ್ಥಕ್ಕೆ ರೆಡಿ ಇದ್ದ ಹೆಣ್ಮಗಳು ಅಪ್ಪನ ಜೊತೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ರು. 1 ತಿಂಗಳ ಹಿಂದೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ರು. ಆದ್ರೆ ಅದಾದ್ಮೇಲೆ ಅದ್ರ ಬೆಸ್ಕಾಮನ್ನು ಎಚ್ಚೆತ್ಕೊಂಡಿದ್ದಾರಾ? ನ್ಯೂಸ್ 18 ನ ರಿಯಾಲಿಟಿ ಚೆಕ್ ಎಕ್ಸ್ಕ್ಲೂಸಿವ್. ಮೊದಲ ಬ್ರೇಕಿಂಗ್ ನ್ಯೂಸ್, ಸಾಲು ಸಾಲು ಅವಘಡಗಳ ಬಳಿಕ ಬೆಸ್ಕಾಂ ಅಲರ್ಟ್. ಅವಘಡಗಳನ್ನು ತಗ್ಗಿಸೋದಕ್ಕೆ ಬೆಸ್ಕಾಂ ಕಾರ್ಯಾಚರಣೆ. ಅವಘಡಗಳ ಬಗ್ಗೆ ನ್ಯೂಸ್ 18 ಕನ್ನಡದ ನಿರಂತರ ಅಭಿಯಾನ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ 18 ಕನ್ನಡ ಕ್ಯಾಮ್ರಾ ಮೂವ್ ಆಯಿತು. ಎಲ್ಲ ಟ್ರಾನ್ಸ್ಫಾರ್ಮರ್ಗಳು ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ ರಿಯಾಲಿಟಿ ಚೆಕ್. ಬೆಸ್ಕಾಮನ್ನು ಎಚ್ಚರಿಸುವಂಥ ಕೆಲಸ ಇದು. ಅವರು ಎಚ್ಚೆತ್ಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲಿರುವಂಥ ಟ್ರಾನ್ಸ್ಫಾರ್ಮರ್ಸ್ಗಳನ್ನ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ. ಸಿಟಿಯಲ್ಲಿರುವ ಟ್ರಾನ್ಸ್ಫಾರ್ಮರ್ ಸರ್ವೆ ಮಾಡೋಕ್ಕೆ ಶುರು ಮಾಡಿದ್ರು ಬೆಸ್ಕಾಮ್ನವರು. ಅಪಾಯಕಾರಿ ಮತ್ತು ಅನುಪಯುಕ್ತ ಟ್ರಾನ್ಸ್ಫಾರ್ಮರ್ಗಳ ಸರ್ವೆ ಮಾಡ್ತಿದ್ದಾರೆ. ಯಾವುದು ಯೂಸ್ ಆಗಲ್ವೋ ಅಥವಾ ಯಾವುದು ಡೇಂಜರ್ಲಿದೆಯೋ. ಬೆಂಗಳೂರಿನಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ 48 ವರ್ಷದ ಹಳೆ ಟ್ರಾನ್ಸ್ಫಾರ್ಮರ್ಗಳಿವೆ. 48 ಇಯರ್ಸ್, ಇಮ್ಯಾಜಿನ್. ಸರ್ವೆ ಸಂದರ್ಭದಲ್ಲಿ ಪತ್ತೆ ಆಯಿತು ಈ ಹಳೆ ಟ್ರಾನ್ಸ್ಫಾರ್ಮರ್ಗಳು. 1 ತಿಂಗಳಲ್ಲಿ ಸರ್ವೆ ಕಾರ್ಯ ಮುಗಿಸೋದಕ್ಕೆ ಸೂಚನೆ ಕೊಡಲಾಗಿದೆ. 48 ವರ್ಷದ ಹಳೆ ಟ್ರಾನ್ಸ್ಫಾರ್ಮರ್, 2 ಜನರೇಷನ್ ಆ ಟ್ರಾನ್ಸ್ಫಾರ್ಮರ್ ಅಲ್ಲೇ ಇದೆ. ಏನಾಗುತ್ತೋ ಗೊತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ 48 ವರ್ಷದ ಹಳೆಯ ಟ್ರಾನ್ಸ್ಫಾರ್ಮರ್ಗಳು ಬೆಂಗಳೂರಿನಲ್ಲಿದೆ. ಇದನ್ನೆಲ್ಲ ಸರ್ವೆ ಮಾಡ್ತಿದ್ದಾರೆ. ಈ ಸರ್ವೆ ರಿಪೋರ್ಟ್ ಹೋಗ್ಬೇಕೀಗ. ಆ ಥರದ ಎಲ್ಲೇ ಡೇಂಜರು, ಟೆಕ್ನಾಲಜಿ ಇಷ್ಟು ಅಪ್ಡೇಟ್ ಆಗಿದೆ, ಆದರೆ ಇನ್ನೂ ಹಳೆಯ ಆ ಟ್ರಾನ್ಸ್ಫಾರ್ಮರ್ ಇನ್ನೂ ಓಡ್ತಾ ಇದೆ. ಯಾವ ಗಳಿಗೆಯಲ್ಲಿ ಏನೇನು ಆಗ್ಬಿಡುತ್ತೋ ಅನ್ನೋ ಭಯ ತುಂಬ ಕಡೆ. ಸರ್ವೆ ನಾವು ಈಗ ನಮ್ಮ ಇದ್ರ ಪ್ರಕಾರ ಯಾವ್ದಾದ್ರು ಫುಟ್ಪಾತ್ ಮೇಲೆ ಅಜಾಡಸ್ ಏನಿದೆ ಅಂತ ಇದರಲ್ಲಿ ಮೂಮೆಂಟಿಗೆ ಪಾದಚಾರಿಗೆ ಅಡ್ಡ ಇದೆ ಅಂತ ನಾವು ಹೇಳಿದ್ರೆ ಅದನ್ನೆಲ್ಲ ನಾವು ನಮ್ಮ ಒಂದು ಇದರಲ್ಲಿ ಅದರ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ನಮಗೆ ಪಾದಚಾರಿಗೆ ಅಡ್ಡ ಇರುವಂತ ಫುಟ್ಪಾತ್ ಮೇಲೆ ಇರುವಂತ ಟ್ರಾನ್ಸ್ಫಾರ್ಮರ್ ಇದನ್ನ ತೆರವುಗೊಳಿಸಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಸರ್ವೆ ಇದ್ರ ಪ್ರಕಾರ ನಮಗೆ ಇನ್ನೊಂದು ಆಲ್ಮೋಸ್ಟ್ 2,000 ವರೆಗೆ ಇದೆ. ಅದನ್ನ ನಾವು ಅದನ್ನು ಅಪಾಯಕಾರಿ ಏನಿಲ್ಲ, ಈ ಪಾದಚಾರಿಗಳಿಗೆ ಅಡ್ಡ ಇದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ. ಅದನ್ನ ನಾವು ಸ್ಪೆಷಲ್ ಡಿಸೈನ್ ಟ್ರಾನ್ಸ್ಫಾರ್ಮರ್ ಸೆಂಟರ್ ಅಂತ ಹಾಕಿ ಜನಗಳಿಗೆ ಪಾದಚಾರಿಗೆ ಅಡ್ಡ ಇಲ್ಲದಂಗೆ ಮಾಡೋದಕ್ಕೆ ನಾವು ಇದು. ಬೆಂಗಳೂರಿನಲ್ಲಿ ನ್ಯೂ ಸೆಟ್ಟಿಂಗ್ ಕನ್ನಡ ಕ್ಯಾಮ್ರಾ ಮೂವ್ ಆಯಿತು. ಹೇಗಿದೆ ಟ್ರಾನ್ಸ್ಫಾರ್ಮರ್ಗಳು, ಅದರ ಕಂಡೀಷನ್ಸ್ ಹೇಗಿದೆ, ಜನಕ್ಕೆ ಯಾವ ಥರ ಆತಂಕ ಇದೆ, ಆ ಸರ್ವೆ ನಾವು ಮಾಡಿದ್ದೀವಿ. ನಾವು ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಟ್ರಾನ್ಸ್ಫಾರ್ಮರ್ಗೆ ಅಪ್ಪ ಮಗಳಿಬ್ರು ಕೂಡ ಬಲಿಯಾದರು. ಕಳೆದ 1 ತಿಂಗಳಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ ಈ ಕರೆಂಟ್ ಶಾಕಿಂದ. ಹಾಗಾದರೆ ಬೆಂಗಳೂರಿನಲ್ಲಿರುವಂಥ ಟ್ರಾನ್ಸ್ಫಾರ್ಮರ್ಗಳ ಕಂಡೀಷನ್ಸ್ ಹೇಗಿದೆ? ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ ಮಾಡಿದ್ವಿ. ಮೊದಲಿಗೆ ಬಾಪೂಜಿ ನಗರಕ್ಕೆ ಹೋಗ್ತಾ ಇದ್ದೀವಿ. ಬಾಪೂಜಿ ನಗರದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಪಾದಚಾರಿ ಮಾರ್ಗದಲ್ಲೇ ಇದೆ. ಇದು ತುಂಬ ಹಳೆಯ ಟ್ರಾನ್ಸ್ಫಾರ್ಮರ್. ಇದೀಗ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಯಾರೂ ತಡೆ ಕೆಡಿಸ್ಕೋತಿಲ್ಲ. ಬೆಸ್ಕಾಂನವರು ಯೋಚನೆಯೂ ಮಾಡ್ತಿಲ್ಲ, ಇದರ ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡ್ತಿಲ್ಲ. ಇದರಿಂದ ರಸ್ತೆ ಬದಿ ಓಡಾಡುವಂಥ ಪಾದಚಾರಿಗಳಿಗೆ ಬಹಳ ಆತಂಕ ಎದುರಾಗಿದೆ. ಈ ಬಗ್ಗೆ ನನ್ನ ರಿಪೋರ್ಟರ್ ಸಹೋದ್ಯೋಗಿ ಹಂಸ ಶ್ಯಾಮಲ ಒಂದು ಸ್ಪಾಟ್ನಿಂದ ಒಂದು ವಾಕ್ಥ್ರೂ ಕೂಡ ಮಾಡಿದ್ದಾರೆ. ರಿಯಾಲಿಟಿ ಚೆಕ್ನಲ್ಲಿ ಹೇಗಿದೆ ಕಂಡೀಷನ್ ನಿಮಗೆ ತೋರಿಸ್ತೀವಿ ನೋಡಿ. ಓವರ್ ಟು ಯು ಹಂಸ. ಈಗಾಗಲೇ ಬೆಂಗಳೂರಿನಲ್ಲಿ ಬೆಸ್ಕಾಂನ ನಿರ್ಲಕ್ಷ್ಯದಿಂದ ಅನೇಕ ಅಮಾಯಕ ಜೀವಗಳು ಸಾವನ್ನಪ್ಪುತ್ತಿವೆ. ಅದೇ ರೀತಿ ಕೂಡ ಬೆಸ್ಕಾಂನ ನಿರ್ಲಕ್ಷ್ಯ ಇದೀಗ ಮುಂದುವರೆದಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಟ್ರಾನ್ಸ್ಫಾರ್ಮ್ಗಳಿರ್ಬೋದು ಅಥವಾ ವಿದ್ಯುತ್ ತಂತಿಗಳಿರ್ಬೋದು ಅದು ಯಾವುದನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ. ಸದ್ಯಕ್ಕೆ ನಾನೀಗ ಅಂತಹದೇ ಒಂದು ಪ್ಲೇಸ್ ಆದಂತಹ ಬಾಪೂಜಿ ನಗರದಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು, ಇಲ್ಲಿ ರೋಡ್ ಸೈಡ್ ಅಂದ್ರೆ ಮೈಸೂರು ರಸ್ತೆಯಿಂದ ಬೆಂಗಳೂರಿಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿಯೇ
ಈ ಒಂದು ಬೃಹತ್ ಆಕಾರವಾದಂತಹ ಒಂದು ಟ್ರಾನ್ಸ್ಫಾರಂ ಇರುವಂತದ್ದು ಇಲ್ಲಿ ನೋಡ್ತಿರಬಹುದು. ಈ ಒಂದು ಟ್ರಾನ್ಸ್ಫಾರಂ ತುಂಬಾ ಹಳೆಯದಾಗಿದೆ, ಸೊ ಹೀಗಾಗಿ ಇಲ್ಲಿ ಓಡುವಂತಹ ಜನರಿಗೆ ತುಂಬಾನೇ ಭಯ ಆಗಿದೆ. ಈ ಒಂದು ಟ್ರಾನ್ಸ್ಫಾರಂ ನ ಬೇರೆ ಕಡೆ ಒಂದು ಶಿಫ್ಟ್ ಮಾಡ್ಕೊಡಿ ಅಂತ ಅನೇಕ ಅಂದ್ರೆ ಇಲ್ಲಿನ ಸ್ಥಳೀಯರು ಕೂಡ ಈಗಾಗಲೇ ಮನವಿಗಳನ್ನ ಮಾಡಿದ್ರೆ, ಆದ್ರೂ ಕೂಡ ಬೆಸ್ಕಾಂ ಇಂದ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಟ್ರಾನ್ಸ್ಫಾರಂ ಅಂದ್ರೆ ಅದು ಬ್ಲಾಸ್ಟ್ ಆಗೋದಕ್ಕೆ ತಾಂತ್ರಿಕ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಅದರಲ್ಲಿ ಇರುವಂತಹ ಅನಿಲ ಸೋರಿಕೆ ಇರ್ಬೋದು, ಹಾಗೇನೆ ಇನ್ನೂ ತಾಂತ್ರಿಕ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವುಗಳು ಬ್ಲಾಸ್ಟ್ ಆಗುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದಂತಹ ಸಂದರ್ಭದಲ್ಲಿ ಇದರಿಂದ ಒಂದು ಸಮಸ್ಯೆಗಳು ಉಂಟಾಗುವಂತದ್ದು ಅಂತ ಈಗಾಗಲೇ ಕೇಳಿದೀವಿ. ಹೀಗಾಗಿ ಇಲ್ಲೂ ಕೂಡ ಓಡಾಡುವಂತಹ ಜನರಿಗೆ ತುಂಬಾನೇ ಸಮಸ್ಯೆ ಆಗಿದೆ. ಯಾಕಂತ ಹೇಳಿದ್ರೆ ಇದು ಫುಟ್ಪಾತ್ ನೋಡ್ತಿರ್ಬೋದು, ಈ ಫುಟ್ಪಾತ್ ಗೆ ಒಂದು ಸ್ಟಾರ್ಟಿಂಗ್ ಅಲ್ಲೇ ಇರೋದ್ರಿಂದ ಇಲ್ಲಿ ಒಂದು ಕಾಲು ಭಾಗ ಈ ಟ್ರಾನ್ಸ್ಫಾರಂ ಇದೆ. ಹೀಗಾಗಿ ಈ ಫುಟ್ಪಾತ್ ಅಲ್ಲಿ ಜನರು ಓಡಾಡೋದಕ್ಕೂ ಕೂಡ ತುಂಬಾನೇ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬೆಸ್ಕಾಂ ನಿಂದ ಈ ಒಂದು ಟ್ರಾನ್ಸ್ಫಾರಂ ಗಳ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಿಲ್ಲ. ನಾವು ನೋಡಬಹುದು ಈ ಹಿಂದೆ ಕೂಡ ಕೆಲ ದಿನಗಳ ಹಿಂದೆ ಟ್ರಾನ್ಸ್ಫಾರಂ ಬ್ಲಾಸ್ಟ್ ಆಗಿ ತಂದೆ ಮಗಳು ಸಾವನ್ನಪ್ಪಿದ್ರು. ಅಷ್ಟಾದ್ರೂ ಕೂಡ ಬೆಸ್ಕಾಂ ನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಒಂದು ಬೆಂಗಳೂರಿನ ಹಲವು ಕಡೆ ಇರುವಂತಹ ಟ್ರಾನ್ಸ್ಫಾರಂ ಗಳು ಸರಿಯಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆಯೋ ಅಥವಾ ಇಲ್ವೋ, ಏನಾದ್ರೂ ಚೇಂಜಸ್ ಆದ್ರೆ ಮಾರ್ಪಾಡು ಮಾಡ್ಬೇಕಾ ಅಥವಾ ಇದನ್ನ ಯಾವ್ದಾದ್ರು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾ ಅನ್ನುವಂತಹದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ತಿಲ್ಲ. ಈಗಾಗಲೇ ಇನ್ನೇನು ಮಳೆಗಾಲ ಹತ್ತಿರ ಆಗ್ತಿದೆ, ಮಳೆಗಾಲ ಹತ್ತಿರ ಆದಂತಹ ಸಂದರ್ಭದಲ್ಲಿ ಇಲ್ಲಿನ ಕೇಬಲ್ಗಳು ಒಂದು ಲೂಸ್ ಆಗಿ ಅದು ಡಿಸ್ಕನೆಕ್ಟ್ ಆಗುವಂತಹ ಚಾನ್ಸಸ್ ಗಳು ಕೂಡ ತುಂಬಾನೇ ಇರುತ್ತೆ. ಈ ನಿಟ್ಟಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಅವರೇ ಹೇಳಬೇಕು ಸ್ವತಃ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬೇರೆ ಬೇರೆ ಅವಘಡಗಳು ಪದೇ ಪದೇ ಸಂಭವಿಸ್ತಿದೆ. ಸೊ ಇಷ್ಟಾದ್ರೂ ಕೂಡ ಅವರು ಎಚ್ಚೆತ್ತುಕೊಳ್ಬೇಕು, ಇದಕ್ಕೆ ಸೂಕ್ತವಾದಂತಹ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಬೇಕಾಗಿದೆ. ಸೊ ಜೊತೆಗೆ ಈಗಾಗಲೇ ನೋಡೋದಾದ್ರೆ ಈಗಾಗಲೇ 4 ಜನರು ಅಮಾಯಕ ಜನರು ಈ ಒಂದು ವಿದ್ಯುತ್ ತಂತಿಗೆನೆ ಒಂದು ಪ್ರಾಣವನ್ನ ಬಿಟ್ಟಿರುವಂತದ್ದು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಸ್ಕಾಂ ಈ ಒಂದು ಟ್ರಾನ್ಸ್ಫಾರಂ ಗಳ ನಿರ್ವಹಣೆಗೆ ಮುಂದಾದ್ರೆ ಒಳ್ಳೇದು, ಇಲ್ಲವಾದ್ರೆ ಮತ್ತಷ್ಟು ಅಮಾಯಕ ಜೀವಗಳ ಒಂದು ಬಲಿ ಪಡೆಯುವವರೆಗೂ ಇವ್ರು ಕಾಯ್ತಾರ ಅಥವಾ ಈಗಲೇ ಎಚ್ಚೆತ್ತುಕೊಂಡು ಈ ಒಂದು ಕಾರ್ಯವನ್ನ ಕೈಗೊಳ್ತಾರ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಹಂಸ ಶಮರ, ನ್ಯೂಸ್ 18 ಕನ್ನಡ. ಬಾಪೂಜಿ ನಗರದಿಂದ ಬೆಂಗಳೂರಿನ ಅಶೋಕ ಪಿಲ್ಲರ್ ಕಡೆ ಹೋಗೋಣ. ಅಶೋಕ ಪಿಲ್ಲರ್ ಹತ್ರ ಓಡಾಡಿದವ್ರಿಗೆ ಈಗ ನಾನು ಹೇಳಕ್ ಶುರು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ, ಅಲ್ಲೊಂದು ಸಾವಿನ ಕಂಬ ಇದೆ, ಅದು ಶಾಲೆ ಪಕ್ಕದಲ್ಲೇ ಇದೆ. ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಇದು ಬೆಸ್ಕಾಂ ಪೋಲ್, ಸೂಕ್ತ ಬೇಲಿ ಇಲ್ವೇ ಇಲ್ಲ. ಆಹಾಹಾ, ಇಲ್ಲಿ ನೋಡಿ ಮೇನ್ ಸ್ವಿಚ್ಚು, ಅದಕ್ಕೆ ಕವಚನೇ ಇಲ್ಲ. ಆದರೂ ಬೆಸ್ಕಾಂ ಅಧಿಕಾರಿಗಳ ಜಾಣ ಮೌನ ಇದು. ಕೇಬಲ್ಗಳೆಲ್ಲ ಫುಟ್ಪಾತ್ ಮೇಲೆ ಹಾಗೆ ಇದೆ. ಯಾರಾದ್ರು ಬೆಳಬೆಳಗ್ಗೆ ವಾಯುವಿಹಾರಕ್ಕೆಲ್ಲ ಬರ್ತಿರ್ತಾರೆ, ಅಲ್ಲೇ ಜನ ಓಡಾಡ್ತಾ ಇರ್ತಾರೆ, ಮಕ್ಕಳು ಶಾಲೆಗೆ ಅಲ್ಲೇ ಪಕ್ಕ ಇರೋದ್ರಿಂದ ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತಾರೆ. ಆದರೂ ಕೂಡ ನಿರ್ವಹಣೆ ಮಾಡ್ತಿಲ್ಲ ಬೆಸ್ಕಾಂ. ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾರ್ಡ್ಗಳು ಸಂಭವಿಸ್ತಾರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳು ಕೂಡ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಅಲ್ಲಿ ಹೋದರು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಆಶಿಕ್. ರಾಜಧಾನಿಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ಅಥವಾ ಬೆಸ್ಕಾಂ ಸಂಸ್ಥೆಯ ನಿರ್ಲಕ್ಷ್ಯಕ್ಕೆ ಸಾಲು ಸಾಲು ಸಾವುಗಳು ಸಂಭವಿಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ನಗರದಾದ್ಯಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ನಾನು ಜಯನಗರದ ಮೊದಲನೇ ಕ್ರಾಸ್ ಅಲ್ಲಿ ಇರುವಂತಹ ಅಶೋಕ ಪಿಲ್ಲರ್ ಬಳಿ ಇರುವಂತಹ ಒಂದು ಬೆಸ್ಕಾಂ ಪೋಲ್ ಬಳಿ ಇದ್ದೀನಿ. ಇದು ಕೂಡ ಬೇಕಾಬಿಟ್ಟಿ ನಿರ್ವಹಣೆಯನ್ನ ಮಾಡದೆ, ಮೈಂಟೆನೆನ್ಸ್ ಅನ್ನ ಮಾಡದೆ ಹಾಗೆ ಬಿಟ್ಟಿರುವಂತಹ ಒಂದು ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಸ್ಕೂಲ್ ಬಿಡುವಂತಹ ಕಾಲೇಜಲ್ಲಿ ಬಿಡುವಂತಹ ಮಕ್ಕಳು ಅವರು ಶಾಲೆಯನ್ನ ಬಿಟ್ಟು ಅಥವಾ ಕ್ಲಾಸ್ ಮುಗಿಸಿ ಹೊರಗಡೆ ಬರುವಾಗ ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಇದೊಂದು ಫುಟ್ಪಾತ್ ಮೇಲೇನೆ ಬೆಸ್ಕಾಂ ಪೋಲ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ನಿಯಮದ ಪ್ರಕಾರ ಇದಕ್ಕೊಂದು ಬೇಲಿಯನ್ನ ಕಟ್ಟಬೇಕು, ಬೇಲಿಯನ್ನ ಹಾಕಿ ಅದಕ್ಕೆ ಬೇಕಾಗಿರುವಂತಂದ್ರೆ ಯಾರು ಕೂಡ ಒಳಗಡೆ ಹೋಗದೇ ಇರುವಂತೆ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬೆಸ್ಕಾಂ ಅಧಿಕಾರಿಗಳ ಮೇಲೆ ಇದೆ. ಇನ್ನೊಂದ್ ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಅಂದ್ರೆ ಇದು ಈ ಪೋಲ್ನ ಅಂದ್ರೆ ಮೊದಲನೇ ಕ್ರಾಸ್ ನಲ್ಲಿ ಇರುವಂತಹ ಮನೆಗಳಿಗೆ ವಿದ್ಯುತ್ ಅನ್ನ ಒಂದು ಸರಬರಾಜು ಮಾಡುವಂತ ಮೈನ್ ಪೋಲ್ ಇದು. ಈ ಪೋಲ್ಗೆ ಮೈನ್ ಸ್ವಿಚ್ ಗಳಿದಾವೆ, ಮೈನ್ ಸ್ವಿಚ್ ಗೆ ಒಂದು ಕ್ಯಾಪ್ ಅನ್ನ ಹಾಕಬೇಕಾಗಿತ್ತು. ಆದ್ರೆ ಆ ಕ್ಯಾಪ್ ಅನ್ನು ಕೂಡ ಹಾಕದೆ ನಿರ್ಲಕ್ಷ್ಯವನ್ನ ಇಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಹಿಸಿಕೊಂಡಿರೋದು ನಮಗೆ ಇಲ್ಲಿ ಖುದ್ದಾಗಿ ಕಾಣ್ತಾ ಇದೆ. ಅಕಸ್ಮಾತ್ ಮಕ್ಕಳು ಅಥವಾ ಬೇರೆ ಯಾರು ಬಂದರೂ ಕೂಡ ಕೈ ಹಾಕಿದ್ರೆ ಶಾಕ್ ಹೊಡೆಯುವಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿ ನಿರ್ಮಾಣ ಆಗ್ತಿರುವಂತದ್ದು. ಮತ್ತೆ ಅದರ ಕೇಬಲ್ ವೈರ್ಗಳನ್ನು ಕೂಡ ಬೇಕಾಬಿಟ್ಟಿ ಬಿಟ್ಟು ಬೆಸ್ಕಾಂ ಅಧಿಕಾರಿಗಳು ಒಂದು ಜಾಣ ಕೂಡನ್ನ ಪ್ರದರ್ಶನ ಮಾಡುವಂತಹ ಒಂದು 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 ವಿಚಾರ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇದರ ಈ ಪೋಲ್ ಏನಿದೆ, ಬೆಸ್ಕಾಂ ಪೋಲ್ ಏನಿದೆ, ಇದಕ್ಕೆ ಒಂದು ಬೇಲಿ ಹಾಕೋಬೇಕಾಗಿತ್ತು. ಅಂದ್ರೆ ತಂತಿಗಳನ್ನು ಅಳವಡಿಸಿ ಒಂದು ಬೇಲಿಯನ್ನು ಹಾಕಿ ಇದಕ್ಕೊಂದು ಭದ್ರತೆಯನ್ನು ಕೊಡಬೇಕಾಗಿತ್ತು. ಪಕ್ಕದಲ್ಲೇ ಶಾಲೆ ಇದೆ, ಪಕ್ಕದಲ್ಲೇ
ಫುಟ್ಪಾತ್ ಇದೆ, ಹೀಗಾಗಿ ಇಲ್ಲಿ ಓಡಾಡ್ತಿರುವಂತಹ ಜನರ ಸುರಕ್ಷತೆಯನ್ನ ಬೆಸ್ಕಾಂ ಅಧಿಕಾರಿಗಳು ನೋಡ್ಕೋಬೇಕಾಗುತ್ತೆ. ಆದ್ರೆ ಎಲ್ಲವನ್ನು ಕೂಡ ಒಂದು ಮರೆತು ಬೆಸ್ಕಾಂ ಅಧಿಕಾರಿಗಳು ಜಾಣ ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆಯಿಂದ ಪಕ್ಕದಲ್ಲಿ ಆರ್ವಿ ಶಿಕ್ಷಣ ಸಂಸ್ಥೆ ಇರುವಂತದ್ದು, ಇಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಕಾಲೇಜ್ ಇದೆ, ಅಂದ್ರೆ ಕಾಲೇಜ್ ಬಿಡುವಂತಹ ಸಂದರ್ಭದಲ್ಲಿ ಅಥವಾ ಹೋಗುವಂತಹ ಸಂದರ್ಭದಲ್ಲಿ ಇದೇ ಫುಟ್ಪಾತ್ ಅಲ್ಲಿ ಇದೇ ಬೆಸ್ಕಾಂ ಪೋಲನ್ನ ದಾಟ್ಕೊಂಡು ಅವ್ರು ಹೋಗ್ಬೇಕು. ಇನ್ನೊಂದ್ ಕಡೆಯಿಂದ ಟ್ರಾಫಿಕ್ ಪೊಲೀಸರು ಕೂಡ ಇದನ್ನು ಸ್ಕೂಲ್ ಝೋನ್ ಅಂದ್ರೆ ಸಂಚಾರಿ ನಿಯಮವನ್ನು ಪಾಲಿಸಿ ಅನ್ನುವಂತ ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಒಂದು ಅನಾಹುತಕ್ಕೆ ಅಥವಾ ಒಂದು ದುರಂತಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದಕ್ಕೂ ಮೊದಲೇ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರು ಅದನ್ನು ಮುಟ್ಟದಿರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂತಹ ಜವಾಬ್ದಾರಿ ಬೆಸ್ಕಾಂ ಅಧಿಕಾರಿಗಳದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ್ಯೂಸ್ ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ. ವೆಲ್ಕಮ್ ಬ್ಯಾಕ್. ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ, ವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಪ್ರೊಫೆಸರ್ ನಾಗರಾಜ್ ವಿಚಾರಣೆ ಮಾಡ್ತಿದ್ದಾರೆ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಪ್ರೊಫೆಸರ್ ನಾಗರಾಜ್ ಅವರು. ಬ್ರೇಕಿಂಗ್ ನ್ಯೂಸ್. ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ಸ್ ಬರ್ತಾ ಇದೆ. ವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಪ್ರೊಫೆಸರ್ ನಾಗರಾಜ್ ಅವರ ಇನ್ಕ್ವೈರಿ ನಡೀತಾ ಇದೆ. ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ಪ್ರೊಫೆಸರ್ ನಾಗರಾಜ್ ಅವರು ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುತ್ತಿದ್ದಾರೆ ಮಲ್ಲೇಶ್ವರಂ ಪೊಲೀಸರು. ಮೈಸೂರಲ್ಲಿ ಆರೋಪಿ ಸೌಮ್ಯಗೆ PhD ಪ್ರೊಫೆಸರ್ ಆಗಿದ್ರು ಪ್ರೊಫೆಸರ್ ನಾಗರಾಜ್ ಅವರು. ಪ್ರಶ್ನೆ ಪತ್ರಿಕೆ ರೆಡಿ ಮಾಡುವಂತೆ KEA ನಾಗರಾಜ್ಗೆ ಸೂಚನೆ ಇತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋದಕ್ಕೆ ಸೂಚನೆ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಶಿಷ್ಯ ಸೌಮ್ಯಗೆ ಹೇಳಿದ್ದಾರೆ ನಾಗರಾಜ್ ಅವರು. ಶಿಷ್ಯ ಸೌಮ್ಯಗೆ ಕೆಲ ಪ್ರಶ್ನೆಗಳನ್ನು ರೆಡಿ ಮಾಡಿ ಕಳಿಸಬೇಕು ಅಂತ ಸೂಚನೆ ಕೊಟ್ಟಿದ್ರು ಪ್ರೊಫೆಸರ್ ನಾಗರಾಜ್. 18 ಪ್ರಶ್ನೆಗಳನ್ನು ರೆಡಿ ಮಾಡಿ ಗುರುಗಳಿಗೆ ಕಳಿಸ್ಕೊಟ್ಟಿದ್ರು ಸೌಮ್ಯ ಅವರು. 18 ಪ್ರಶ್ನೆಗಳಲ್ಲಿ 11 ಪ್ರಶ್ನೆಗಳನ್ನು ಯಥಾವತ್ತಾಗಿ ಉಳಿಸ್ಕೊಂಡಿದ್ರು ನಾಗರಾಜ್ ಅವರು. ಗುರುಗಳಿಗೆ ಕಳಿಸಿದ್ದ ಪ್ರಶ್ನೆಗಳನ್ನು ಎಕ್ಸಾಮ್ಗೂ ಮುಂಚೆ ಸ್ನೇಹಿತಗೆ ಕಳಿಸಿದ್ರು ಸೌಮ್ಯ ಅವರು. ಅಲ್ಲಿ ಶುರುವಾಯಿತು ನೋಡಪ್ಪ ಲೀಕ್. ಸದ್ಯ ಇದೇ ಆಂಗಲ್ನಲ್ಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ, ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಪ್ರೊಫೆಸರ್ ನಾಗರಾಜ್ಗೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಮಲ್ಲೇಶ್ವರಂ ಪೊಲೀಸರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯ